ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಮೂಲಂಗಿ ಕೋಸಂಬರಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಫೈಲ್ಸ್ ಪ್ರಾಬ್ಲಮ್ ಅಥವಾ ಮೂಲವ್ಯಾಧಿ ತೊಂದರೆ ಇರೋರಿಗೆ ಹಸಿ ಮೂಲಂಗಿನ ಬಳಸ್ತಿಕ್ ಹೇಳ್ತಾರೆ. ಅವಾಗ ನೀವು ಈ ತರ ಕೋಸಂಬರಿ ಮಾಡಿ ಉಪಯೋಗಿಸೋದು ತುಂಬಾ ಒಳ್ಳೇದು. ಇದು ಸುಲಭವಾಗಿ ಮಾಡಬಹುದು, ಹಾಗೆ ರುಚಿಕರವಾಗಿಯೂ ಆರೋಗ್ಯಕರವಾಗಿಯೂ ಕೂಡ ಇರುತ್ತೆ. ಮೂಲಂಗಿ ತುರಿದಿದ್ದು 1 ಕಪ್ನಷ್ಟು, ಎಣ್ಣೆ 2 ಟೀಸ್ಪೂನ್, ಸಾಸಿವೆ 1/2 ಟೀಸ್ಪೂನು, ಉದ್ದಿನ ಬೇಳೆ 1/2 ಟೀಸ್ಪೂನ್, ಹಸಿಮೆಣಸಿನಕಾಯಿ 2 ಇಟ್ಟಿದ್ದೀನಿ, ನಿಮ್ಮ ಖಾರದ ಅಪೇಕ್ಷೆ ಮೇಲೆ ಹಾಕ್ಕೊಳ್ಳಿ. ಕರ್ಬೇವಿನ ಸೊಪ್ಪು 7/8 ಎಲೆಯಷ್ಟು, ಕೊತ್ತಂಬರಿ ಸೊಪ್ಪು ಹೆಚ್ಚಿದ್ದು 1 ಟೇಬಲ್ಸ್ಪೂನು, ಉಪ್ಪು ರುಚಿಗೆ ತಕ್ಕಷ್ಟು, ನಾನು ಹತ್ರ 1/2 ಟೀಸ್ಪೂನ್ ಇಟ್ಕೊಂಡಿದ್ದೀನಿ, ಸಣ್ಣ ಗಾತ್ರದ ಲಿಂಬೆಹಣ್ಣಿನ 1/2 ಹೋಳು, ತಾಜಾ ತೆಂಗಿನಕಾಯಿ ತುರಿ 1/2 ಕಪ್, ಒಂದು ಸಣ್ಣ ಒಗ್ಗರಣೆ ಸೊಟ್ಟನ್ನ ಬಿಸಿಗಿಡೋಣ. ಎಣ್ಣೆ ಕಾದ್ಮೇಲೆ ಸಾಸಿವೆ ಕಾಳು ಹಾಕಿ, ಪಟ್ಟೆ ಪಟ್ಟೆ ಆದಮೇಲೆ ಉದ್ದಿನ ಬೇಳೆ ಹೊಂಬಣ್ಣಕ್ಕೆ ಬರಲಿ. ಉದ್ದಿನ ಬೇಳೆ ಹೊಂಬಣ್ಣಕ್ಕೆ ತಿರುಗಿದ್ಮೇಲೆ ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಸ್ಟವ್ ಆಫ್ ಮಾಡಿ ಒಗ್ಗರಣೆನ ಮೂಲಂಗಿ ತುರಿದಿತ್ತಿರಲ್ಲ ಆ ಬೌಲಿಗೆ ಹಾಕಿ, ಹಾಗೆ ಉಪ್ಪು, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ಹಾಗೆ ಲಿಂಬೆಹಣ್ಣು ಕೂಡ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದರೆ ಮೂಲಂಗಿ ಕೋಸಂಬರಿ ರೆಡಿಯಾಗತ್ತೆ. ನೋಡಿದ್ರಲ್ವಾ ಮೂಲಂಗಿ ಕೋಸಂಬರಿ ಹೇಗೆ ಮಾಡೋದು ಅಂಥೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಮೂಲಂಗಿ ಕೋಸಂಬರಿನ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ನಮಸ್ಕಾರ.